Welcome to Deepak's Kitchen. Click on the red subscribe button and don't forget to click on the bell icon for regular updates. Namaskara, ellarigu Deepak's Kitchen ge innondu ee varada hosa sanchikalli nimmellarigu swagata bayasidene. Ee vara namma Marathi shailiya namma manegalalli maartakanta ondu badanekayina ondu sagu athwa kari anta neevu kareyabodu. So beautiful taste irutte namma Marathiyalli ee ondu dish na ವಾಂಗಿಚ ಮಾಳು ಅಂತ ಕರೀತಾರೆ. ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ. ವಾಂಗಿ ಅಂತ ಹೇಳಿದ್ರೆ ಬದನೆಕಾಯಿ ಅಂತ ಅರ್ಥ, ಮಾಳು ಅಂತ ಹೇಳಿದ್ರೆ ಸಾಗು ಅಥವಾ ಕರಿ ಅಂತ ಅರ್ಥ. ಸೊ ಇವೆರಡನ್ನು ಸೇರಿಸ್ಬಿಟ್ಟು ಒಂದು ಮಸಾಲೆ ಹಾಕ್ಬಿಟ್ಟು ಒಂದು ಬ್ಯೂಟಿಫುಲ್ ಕರಿ ಮಾಡ್ತೀವಿ, ಅದನ್ನೇ ವಾಂಗಿಚ ಮಾಳು ಅಂತ ಕರೀತಾರೆ. ಅಥವಾ ಬದನೆಕಾಯಿನ ಕರಿ ಅಥವಾ ಬದನೆಕಾಯಿನ ಸಾಗು. ಈ ಒಂದು ರೆಸಿಪಿ ಏನಿದೆ, ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಜೊತೆ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಏನು ಅತ್ಯದ್ಭುತವಾದ ಕಾಂಬಿನೇಷನ್ ಇರುತ್ತೆ. ಈ ಒಂದು ರೆಸಿಪಿನ ಮಾತ್ರ ನಾನು ಹೇಳಿರ್ತಕ್ಕಂಥ ವಿಧಾನದಲ್ಲಿ ನೀವು ಮಾಡಲೇಬೇಕು. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಮತ್ತು ನೀವು ಯಾವುದೇ ತಡ ಮಾಡ್ತೀರಾ, ಈ ಒಂದು ವಾಂಗಿಚ ಮಾಳು ಅಥವಾ ಈ ಬದನೆಕಾಯಿಯ ಕರಿ ಅಥವಾ ಸಾಗುನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ನಡಿ ನೋಡಿ, ನಮಗೆ ಈ ನಮ್ಮ ಮರಾಠಿ ಶೈಲಿಯ ಈ ಬದನೆಕಾಯಿ ಕರಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಇದು. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಬಿಟ್ಟು ಸ್ವಲ್ಪ ಹಚ್ಚಿರ್ತಕ್ಕಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ಮಸಾಲೆಗೆ ಮಾತ್ರ ಯೂಸ್ ಮಾಡ್ತೀವಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದಿರ್ತಕ್ಕಂಥ, ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಒಂದು ಎರಡು ಮೀಡಿಯಂ ಸೈಜಿಂದು, ಅರ್ಧ ಒಂದು ಇಂಚಿನಷ್ಟು ಚಕ್ಕೆ, ಒಂದು ನಾಲ್ಕು ಲವಂಗ, ಒಂದು ಅರ್ಧ ಬಟ್ಟಲಷ್ಟು ಕೊಬ್ಬರಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ನಾಲ್ಕು ನಾಟಿ ಟೊಮೆಟೊ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಒಂದೂವರೆ ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, ಒಂದೂವರೆ ಟೀಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಕಾಲು ಟೀಸ್ಪೂನಷ್ಟು ಅರಿಶಿನ, ಮತ್ತು ಒಗ್ಗರಣೆಗೆ ಸ್ವಲ್ಪ ಕಸ್ತೂರಿ ಮೆತ್ತಿ. ಸೊ ನಮಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದ್ದರೆ ನಮಗೆ ಈ ಒಂದು ಬದನೆಕಾಯಿ ಕರಿ ಮಾಡೋದು ತುಂಬ ಈಸಿ. ಮತ್ತು ಅರೌಂಡ್ ಒಂದು 10-15 ಮಿನಿಟ್ಸಲ್ಲಿ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ನಾನು ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಸೊ ಆಗಲೇ ಹೇಳಿದಂಗೆ ನಿಮಗೆ ಇದರೊಂದು ಎರಡು ಆನಿಯನ್ಸ್ ಏನಿದೆ, ಈ ಒಂದು ಈರುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಒಂದು ಸಣ್ಣ ಕಾಯಿ ಅಂತ ಹೇಳಿದ್ರೆ ಒಂದು ಅರ್ಧ ಬಟ್ಟಲಿನಷ್ಟು ಕಾಯಿನ ತುರಿಯನ್ನು ಸಹ ನಾನು ಹಾಕ್ಕೊತೀನಿ. ಇದರಲ್ಲಿ ಒಂದು ಇಂಚಿನಷ್ಟು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ. ಈಗ ಇದನ್ನೆಲ್ಲ ಸ್ವಲ್ಪ ನೀರಿನ ಸಹಾಯದಲ್ಲಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಈಗ ಈ ಮಸಾಲಾ ಪೇಸ್ಟ್ ರೆಡಿ ಆಗಿದೆ. ಇಷ್ಟು ಒಂದು ಫೈನ್ ಪೇಸ್ಟ್ ಆಗಿದ್ರೆ ನಮಗೆ ಸಾಕಾಗುತ್ತೆ. ನೋಡಿ, ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಸೊ ಈ ಕುಕ್ಕರ್ನಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾಯಬೇಕು, ಅಲ್ಲಿವರೆಗೂ ಇದನ್ನು ಬಿಸಿ ಮಾಡೋದಕ್ಕೆ ಬೇಡ. ನೋಡಿ, ಈಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಸೊ ಇದರಲ್ಲಿ ನಾನು ಒಂದು ಮೀಡಿಯಂ ಸೈಜಿನ ಈರುಳ್ಳಿ ಸಣ್ಣಗೆ ಹಚ್ಚಿರ್ತಕ್ಕಂಥ ಎಣ್ಣೆಲಿ ಹಾಕ್ಕೊತೀನಿ. ಸೊ ಇದನ್ನು ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಅಂಟಿಲ್ ಇದು ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಮಾತ್ರ ಇದನ್ನು ಹುರಿಬೇಕಾಗುತ್ತೆ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗಿದೆ. ಸೊ ಇದರಲ್ಲಿ ನಾನು ಇದರಲ್ಲಿ 1.5 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಸೊ ನಾವೀಗ ಇದನ್ನ ಸಹ ನಾವು ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿದೆ. ಇದರಲ್ಲಿ ನಾವು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಳ್ಳೋಣ. ಇದನ್ನು ಸಹ ಒಂದು 30 ಸೆಕೆಂಡ್ಸ್ ಒಂದು ಒಳ್ಳೆ ಘಮ ಬರೋವರೆಗೂ ನಾವು ಇದನ್ನು ಹಾಗೆ ಹುರಿಯೋಣ. ನೋಡಿ, ಈಗ ಇದರಲ್ಲಿ ಒಂದು 1/4 ಟೀಸ್ಪೂನಷ್ಟು ಅರಿಶಿನದ ಪುಡಿ, ಈಗ ತಕ್ಷಣಕ್ಕೆ ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡೋಣ. ನೋಡಿ, ಇದರಲ್ಲಿ 1.5 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, 1.5 ಟೀಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದರಲ್ಲಿ ಕಲ್ಲುಪ್ಪನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫ್ಲೇಮ್ ಲೋ ಅಲ್ಲೇ ಇರಲಿ. ಈಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಈಗ ಇದರಲ್ಲಿ ಪುಡಿಗಳನ್ನ ಹಾಕ್ಕೊತಿದ್ದೀನಿ, ಅಂದರೆ ಸ್ಪೈಸಸ್ನ ಹಾಕ್ಕೊತೀನಿ. ಈಗ ಇದು ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಜಸ್ಟ್ 1 ಮಿನಿಟ್ವರೆಗೂ ನೀವು ಇದನ್ನು ಚೆನ್ನಾಗಿ ಸಾಟೆ ಮಾಡಿ, ನೆನಪಿರಲಿ ಫ್ಲೇಮ್ ಲೋ ಇರಲಿ, ಇಲ್ಲ ಅಂತ ಹೇಳಿದ್ರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಹಾಕಿದ ತಕ್ಷಣ ನಾವು ಟೊಮೆಟೊ ಹಾಕ್ತೀವಿ. ಟೊಮೆಟೊ ಹಾಕೋದ್ರಿಂದ ಏನಾಗುತ್ತೆ, ಟೊಮೆಟೊಲಿರ್ತಕ್ಕಂಥ ನೀರೇ ಅದರಲ್ಲಿ ಊಸೌಟ್ ಹಾಕ್ಬಿಟ್ಟು ಈ ಒಂದು ಮಸಾಲೆ ಪದಾರ್ಥಗಳು ಸೀದೋಗ್ದಿರೋ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಈ ಒಂದು ಟೆಕ್ನಿಕ್ನ ನೆನಪಿಟ್ಕೊಳ್ಳಿ.
ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಒಂದು ಒಳ್ಳೆ ಘಮ ಮತ್ತು ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ. ಸೊ ಇದು ಹಾಕಿದ ತಕ್ಷಣ ನಾವು ಒಂದು ಮೀಡಿಯಂ ಸೈಜಿನ 4 ನಾಟಿ ಟೊಮೆಟೊನ ಹಾಕೋಬೇಕಾಗುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ಫ್ಲೇಮ್ನ ರೈಸ್ ಮಾಡ್ಕೋಬಹುದು. ಸ್ವಲ್ಪ ಟೊಮೆಟೊ ರೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ಸೊ ಇದು ಅರೌಂಡ್ ಒಂದು 2-3 ಮಿನಿಟ್ಸ್ ಅನ್ನೋ ಹೈ ಫ್ಲೇಮಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಒಂದು 2 ನಿಮಿಷ ಆದಮೇಲೆ ಟೊಮೆಟೊಲಿರ್ತಕ್ಕಂಥ ನೀರೆಲ್ಲ ಹೊರಗೆ ಬಂದಿದೆ, ಟೊಮೆಟೊ ಕೂಡ ಮೆತ್ತಗಾಗಿದೆ, ಎಣ್ಣೆ ಕೂಡ ಮೇಲುಗಡೆ ತೇಲ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ನೋಡಿ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆ ಇದೆ, ಒಂದು ಮೀಡಿಯಂ ಸೈಜಿನ ಆಲೂಗಡ್ಡೆ ಇದೆ. ಈ ಆಲೂಗಡ್ಡೆನ ಇದರಲ್ಲಿ ಹಾಕ್ಕೊತೇನೆ. ಇದರಲ್ಲಿ ನಾನು 300 ಗ್ರಾಮಷ್ಟು ಒಳ್ಳೆ ಕ್ವಾಲಿಟಿಯ ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ರಾಯದುರ್ಗದ ಬದನೆಕಾಯಿ ಅಂತ ಕರೀತಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬ ಫೇಮಸ್ ಈ ಒಂದು ಬದನೆಕಾಯಿ. ತುಂಬ ಚೆನ್ನಾಗಿರುತ್ತೆ, ಒಳಗಡೆ ಏನು ಹುಳಲ್ಲ, ಒಳ್ಳೆ ಬೆಣ್ಣೆ ಇದ್ದಂಗೆ ಇರುತ್ತೆ. ಸೊ ಇದನ್ನು ಒಂದು 300 ಗ್ರಾಮಷ್ಟು ನಾನು ಬದನೆಕಾಯಿನ ತೊಗೊಂಡು ಇದನ್ನು ಕ್ಯೂಬ್ಸಾಗಿ ಕಟ್ ಮಾಡಿದ್ದೀನಿ. ಬದನೆಕಾಯಿ ಕಟ್ ಮಾಡಿದಾಗ ಅದರಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಈ ಬದನೆಕಾಯಿನ ನೀರಲ್ಲಿ ಹಾಕಬೇಕು. ಯಾಕಂದರೆ ಅದರಲ್ಲಿ ಆಕ್ಸಿಡೇಷನ್ ಆಗಲ್ಲ, ಬದನೆಕಾಯಿ ಕಪ್ಪಗಾಗೋದಿಲ್ಲ. ಸೊ ಅದೇ ರೀತಿ ಆಲೂಗಡ್ಡೆ ಮತ್ತು ಬದನೆಕಾಯಿನ ಸಹ ಸಪ್ರೇಟಲ್ಲಿ ನೀರಲ್ಲಿ ಕಟ್ ಮಾಡಿಬಿಟ್ಟು ಪಕ್ಕಕ್ಕಿಟ್ಕೊಳ್ಳೋಣ. ಒಂದು 300 ಗ್ರಾಮಷ್ಟು ಒಳ್ಳೆ ಕ್ವಾಲಿಟಿಯ ಬದನೆಕಾಯಿನ ಈ ಒಂದು ಸೈಜಲ್ಲಿ ಇದನ್ನು ಸಹ ಕ್ಯೂಬ್ಸಲ್ಲಿ ಕಟ್ ಮಾಡಿದ್ದೀನಿ. ಇದನ್ನು ಸಹ ನಾನು ಇದರಲ್ಲಿ ನೀರನ್ನು ಶೋಧಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಒಂದು ಈ ರೆಸಿಪಿಯಲ್ಲಿ ಓನ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಮಾತ್ರ ಯೂಸ್ ಮಾಡ್ತೀನಿ. ಇದರಲ್ಲಿ ಆ್ಯಕ್ಚುಲಿ ಬೇರೆ ಬೇರೆ ತರಕಾರಿಗಳನ್ನ ಸಹ ಯೂಸ್ ಮಾಡ್ಬೋದು, ಬಟ್ ನಾ ಏನಕ್ಕೆ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ನನಗೆ ಇದರಲ್ಲಿ ಪ್ರಿಡಾಮಿನೆಂಟ್ ಆಗಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಫ್ಲೇವರ್ ಮಾತ್ರ ಬೇಕು. ಆ ಮಸಾಲೆ ಜೊತೆ ಈ ಬದನೆಕಾಯಿ ಫ್ಲೇವರ್ ಇಂಪಾರ್ಟ್ ಮಾಡಿದಾಗ ಅದರದ್ದು ಒಂದು ಯೂನಿಕ್ ಟೇಸ್ಟ್ ಇರುತ್ತೆ. ಆ ಟೇಸ್ಟನ್ನು ನೀವು ಟ್ರೈ ಮಾಡಬೇಕಂದ್ಬಿಟ್ಟು ನಾನು ಬೇರೆ ಯಾವುದೇ ರೀತಿ ನಾನು ತರಕಾರಿಗಳನ್ನ ಅದರಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ. ಸೊ ಈ ರೀತಿ ಒಂದ್ಸತಿ ಯಾವುದೇ ರೀತಿ ನಾನು ಬೇರೆ ತರಕಾರಿನ ಮಿಕ್ಸ್ ಮಾಡ್ತಾ. ಸೊ ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲಸೋಣ. ಇದು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ, ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದೇ ರೀತಿ 1 ನಿಮಿಷದ ಕಾಲ ಹೈ ಫ್ಲೇಮಲ್ಲಿ ಇದೇ ರೀತಿ ಕುಕ್ ಆಗೋದಕ್ಕೆ ಬಿಡೋಣ. ನೋಡಿ, ಈಗ 1 ನಿಮಿಷ ಆಗಿದೆ, ಎಣ್ಣೆ ಸಹ ಮೇಲೆ ತೇಲ್ತಾ ಇದೆ. ಸೊ ಇದರಲ್ಲಿ ನಾನು ಆಗಲೇ ಕಟ್ ಮಾಡಿರ್ತಕ್ಕಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದರೊಟ್ಟಿಗೆ ನಾವು ಆಗಲೇ ಮಾಡಿರ್ತಕ್ಕಂಥ ಮಸಾಲೆಯನ್ನು ಸಹ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಈ ನೀರನ್ನು ಸಹ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದನ್ನು ಜಾಸ್ತಿ ನೀರು ಮಾಡೋಕ್ಕೆ ಹೋಗಬಾರ್ದು. ಸೊ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಇದನ್ನು ಒಂದು ಕುದಿ ಬರೋದಕ್ಕೆ ಬೇಡ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಕುದಿತಾ ಇದೆ, ಒಂದೊಳ್ಳೆ ಕುದಿ ಬಂದಿದೆ. ನೋಡಿ, ಈಗ ಬೇಕಾದ್ರೆ ನೀವು ಒಂದ್ಸತಿ ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿ. ಹಾಂ, ಇದೆಲ್ಲ ಪರ್ಫೆಕ್ಟ್ ಆಗಿದೆ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆ. ನೀವು ಈ ಸಂದರ್ಭದಲ್ಲಿ ಬೇಕಾದ್ರೆ ನೀವು ಉಪ್ಪು ಹುಳಿ ಖಾರನ ಬೇಕಾದ್ರೆ ನೀವು ಇದು ಅಡ್ಜಸ್ಟ್ ಮಾಡಬಹುದು. ಸೊ ಇದರಲ್ಲೆಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಹಾಗಾಗಿ ನಾನಿವಾಗ ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಬರೋವರೆಗೂ ಇದನ್ನು ಕುಕ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಒಂದು 2 ವಿಸಿಲ್ ಆಗಿದೆ, ಇಲ್ಲಿ ಪ್ರೆಷರ್ ಸಹ ಚೆನ್ನಾಗಿ ಹೋಗಿದೆ. ಸೊ ಈಗ ನಾನು ಈ ಲಿಡ್ನ ಓಪನ್ ಮಾಡ್ಕೊಳ್ತೇನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಆಲೂಗಡ್ಡೆ ಮತ್ತು ಈ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಸುಗ ಈ ಬದನೆಕಾಯಿ ಕರಿ, ನಮ್ಮ ಮರಾಠಿ ಶೈಲಿಯ ಈ ಬದನೆಕಾಯಿ ರೆಡಿ, ಸವಿಯೋದಕ್ಕೆ ಸಿದ್ಧ ಆಗಿದೆ. ವೀಕ್ಷಕರೇ, ಈ ಬದನೆಕಾಯಿ ಸಾಗು ಅಥವಾ ಕರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮರಾಠಿ ಭಾಷೆಯಲ್ಲಿ ಹೇಳ್ದಂಗೆ
ವಂಗಿ ಚಮ್ ಮಾಡುವ ಎಷ್ಟು ಈಸಿ ಮಾಡೋದು ಅಂದ್ಬಿಟ್ಟು. ಸೊ ಈ ಮಾಡುವ ಏನಿದೆ, ಸೊ ಈ ಒಂದು ಕರಿ ಅಥವಾ ಈ ಸಾಗು ಏನಿದೆ, ಇದನ್ನು ಅಕ್ಕಿ ರೊಟ್ಟಿ ಜೊತೆ ಬ್ರೇಕ್ಫಾಸ್ಟಲ್ಲಿ ನೀವು ಟ್ರೈ ಮಾಡಿ ನೋಡಿ, ಏನು ಬ್ಯೂಟಿಫುಲ್ ಕಾಂಬಿನೇಷನ್ ಅಂತ ಹೇಳ್ತೀರಾ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರ್ತಕ್ಕಂಥದ್ದು. ನೀವು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ರೆಡಿ ಇಟ್ಕೊಂಡ್ರೆ, ಎಲ್ಲ ಹಚ್ಚಿಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಇಟ್ಕೊಂಡ್ರೆ, ಮೋರ್ ಓವರ್ ಒಂದು 15 ಮಿನಿಟ್ಸಲ್ಲಿ ಈ ಒಂದು ಕಂಪ್ಲೀಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ಇದನ್ನು ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಾನು ಹೇಳಿರ್ತಕ್ಕಂಥ ಅಳತೆಗಳು ಮತ್ತು ಪ್ರಮಾಣಗಳಲ್ಲಿ ಇದನ್ನು ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಗೊತ್ತಲ್ಲಪ್ಪ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಪಕ್ಕದಲ್ಲೇ ಬೆಲ್ ಹಾಕಿನ ಅದನ್ನು ಟಚ್ ಮಾಡಿ ಆಲ್ ನ ಮಾಡಿ, ಆಗ್ತಾನೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ ನಿಮಗೆ ಮೊದಲನೇದಾಗ ಸಿಗ್ತಾ ಇರುತ್ತೆ. ಸೊ ಹಾಗಾದರೆ ನಾನು ಮುಂದಿನ ವಾರ ಇನ್ನೊಂದು ಹೊಸ ವೈವಿಧ್ಯಮಯ ಅಡಿಗೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ.